ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ಕಾಣ್ತಾ ಇರೋ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಹೊಸ ವೀಡಿಯೋನ ತಪ್ಪದೇ ನೋಡಲು ಇಲ್ಲಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ನಂಬರ್ ಒನ್ ರಿಯಾಲಿಟಿ ಶೋ ಎಂದರೆ ಅದು ಬಿಗ್ ಬಾಸ್ ಎಂದು ಹೇಳಿದರೆ ತಪ್ಪಾಗೋದಿಲ್ಲ. ಈ ಬಿಗ್ ಬಾಸ್ ಮನೆಯಲ್ಲಿರುವ ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೂ ಬಿಗ್ ಬಾಸನ್ನು ನಾನು ಗೆಲ್ಲಲೇಬೇಕು ಎಂಬುವ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. ಅದಕ್ಕೆ ತಕ್ಕನಾಗಿ ಎಲ್ಲರೂ ತಮ್ಮ ತಮ್ಮ ಒಂದು ಸ್ಟ್ರಾಟಜಿಕ್ ಗೇಮ್ನೇ ಆಡ್ತಾ ಇದ್ದಾರೆ. ಆದರೆ ಕೆಲವೊಬ್ಬರು ಹೇಗಿರುತ್ತಾರೆ ಅಂದರೆ, ಅವರಿಗಿಂತ ಹೆಚ್ಚಿನ ಅಭಿಮಾನಿಗಳನ್ನು ಹೊಂದಿರುವ ಒಬ್ಬ ಕಂಟೆಸ್ಟೆಂಟ್ನ ಅವರು ಟಾರ್ಗೆಟ್ ಮಾಡ್ತಾರೆ. ಅವರ ಮೇಲೆ ಮನೆಯ ಎಲ್ಲ ಸದಸ್ಯರಿಗೂ ಕೆಟ್ಟ ಭಾವನೆ ಮೂಡುವಂತೆ ಮಾಡುತ್ತಾರೆ. ಸ್ನೇಹಿತರೆ, ನಾವು ಇವತ್ತು ಯಾರ ಬಗ್ಗೆ ಮಾತಾಡುತ್ತಾ ಇದ್ದೀವಿ ಎಂದರೆ ಅವರೇ ಅನುಪಮ. ಅನುಪಮ ಅವರು ಮೊದಲನೇ ಬಾರಿ ಬಿಗ್ ಬಾಸಿಗೆ ಕಾಲಿಟ್ಟಾಗ ಕೆಲವೊಂದಿಷ್ಟು ದಿನ ತುಂಬ ಚೆನ್ನಾಗೇ ನಡೆದುಕೊಂಡಿದ್ದರು, ಎಲ್ಲ ರೀತಿಯ ಎಲ್ಲರ ಜೊತೆ ಚೆನ್ನಾಗೇ ಇದ್ದರು. ಆದರೆ ದಿನಗಳು ಕಳೆದಂತೆ ಮನೆಯ ಸದಸ್ಯರೊಡನೆ ಅವರ ಜಗಳಗಳು ಹೆಚ್ಚಾಯಿತು. ಅವರ ಸುದ್ದಿ ಇವರಿಗೆ, ಇವರ ಸುದ್ದಿ ಅವರಿಗೆ, ಹಾಗೆ ಹೀಗೆ ಹೇಳುತ್ತಾ ತುಂಬ ಚಾಡಿ ಮಾಡುತ್ತಾ ಮನೆಯಲ್ಲಿ ಓಡಾಡುತ್ತಾ ಇದ್ದರು. ಸ್ನೇಹಿತರೆ, ನೀವು ವಿಡಿಯೋದ ಪ್ರಾರಂಭದಲ್ಲಿ ನೋಡೇ ಇರ್ತೀರ, ಅವರಿಗೊಂದು ನ್ಯಾಯ ಇವರಿಗೆ ಒಂದು ನ್ಯಾಯ ಅಂತ ಹಾಕಿದ್ದೀವಿ. ಅದ್ಯಾಕೆಂದರೆ ಮೊನ್ನೆ ಒಂದು ಇನ್ಸಿಡೆಂಟ್ ನಡೆದಿದೆ. ಅದೇನೆಂದರೆ, ಸಮೀರ್ ಆಚಾರ್ಯ ಅವರು ಅಡುಗೆ ಮನೆಯಿಂದ ಒಂದು ಬೌಲ್ ಮೊಸರನ್ನು ಕುಡಿದು ಬಿಟ್ಟಿದ್ದರು. ಅದು ನಿಜವಾಗಲೂ ಯಾರು ಕುಡಿದಿದ್ದು ಎಂದು ಯಾರಿಗೂ ಗೊತ್ತಿಲ್ಲ. ಆದರೂ ಆ ಮೊಸರನ್ನು ಸಮೀರ್ ಆಚಾರ್ಯ ಅವರೇ ಕುಡಿದಿದ್ದು ಎಂದು ಹೇಳಿ ಕೃಷಿ ಅವರು ಮತ್ತು ಅನುಪಮ ಗೌಡ ಅವರು ಅವರ ವಿರುದ್ಧವಾಗಿ ನಿಂತರು. ಹೀಗೆ ಜಗಳವಾಡುತ್ತಾ ಇಡೀ ಮನೆಯ ಸದಸ್ಯರು ಆಚಾರ್ಯ ಅವರ ವಿರುದ್ಧವಾಗಿ ಹೋದರು. ಆ ಸಮಯದಲ್ಲಿ ಸಮೀರ್ ಆಚಾರ್ಯ ಅವರಿಗೆ ತಡೆಯಲು ಆಗಲಿಲ್ಲ. ಅವರು ಎದ್ದು ಹೋಗಲು ಪ್ರಾರಂಭಿಸಿದರು. ಆಗ ಅನುಪಮ ಅವರು ಹೇಳಿದ್ದು ಹೀಗೆ, ಸರ್, ನೀವು ಹೀಗೆ ಎದ್ದು ಹೋದರೆ ಇಲ್ಲಿ ಕುಳಿತಿರುವ ಎಲ್ಲ ಜನರಿಗೂ ಅವಮಾನ ಮಾಡಿದಂತೆ ಆಗುತ್ತದೆ ಎಂದು ಹೇಳಿ ಅವರಿಗೆ ತುಂಬ ಹೀಯಾಳಿಸಿದಂತೆ ಮಾತನಾಡಿದರು. ಆಗ ಸಮೀರ್ ಆಚಾರ್ಯ ತಿರುಗಾ ವಾಪಸ್ ಬಂದು ಅವರ ಕುರ್ಚಿಯ ಮೇಲೆ ಕುಳಿತುಕೊಂಡರು. ಆಗ ಸಮೀರ್ ಆಚಾರ್ಯ ಅವರಿಗೆ ಇನ್ನೇನು ಅಳುವುದು ಒಂದೇ ಬಾಕಿ ಇತ್ತು. ಆ ಸಮಯದಲ್ಲಿ ಅನುಪಮ ಗೌಡ ಅವರು ತಾನು ಹೇಳಿದ ಮಾತನ್ನೇ ಮರೆತು ಎಲ್ಲರ ಸಮ್ಮುಖದಲ್ಲಿ ಎದ್ದು ಹೋದರು. ಸ್ನೇಹಿತರೆ, ನೀವೇ ನೋಡಿದ್ರಲ್ಲ ಅನುಪಮ ಅವರು ಮಾತಾಡೋದೊಂದು ಮತ್ತೆ ಮಾಡೋದೊಂದು ಅಂತ. ಅದಷ್ಟೇ ಅಲ್ಲ ಸ್ನೇಹಿತರೆ, ಇತ್ತೀಚೆಗೆ ಅನುಪಮ ಗೌಡ ಅವರು ಚಂದನ್ ಶೆಟ್ಟಿಯ ಮೇಲೆ ತುಂಬ ಉರಿದು ಬೀಳುತ್ತಿದ್ದಾರೆ. ಅವರಿಗೆ ಚಂದನ್ ಶೆಟ್ಟಿಯನ್ನು ಕಂಡರೆ ಒಂಚೂರು ಇಷ್ಟ ಇಲ್ಲ. ಅನುಪಮ ಗೌಡ ಅವರು ಯಾವಾಗಲೂ ಚಂದನ್ ಶೆಟ್ಟಿಯ ಬಗ್ಗೆ ಅಡುಗೆ ಮನೆಯಲ್ಲಾಗಲಿ ಅಥವಾ ಬೆಡ್ರೂಮಿನಲ್ಲಾಗಲಿ ಚಾಡಿಯನ್ನು ಹೇಳುತ್ತಲೇ ಇರುತ್ತಾರೆ. ಸ್ನೇಹಿತರೆ, ಚಂದನ್ ಶೆಟ್ಟಿ ಅವರು ತುಂಬ ಒಳ್ಳೆಯ ಕಾಂಪಿಟೇಟರ್, ಅವರು ತುಂಬ ಚೆನ್ನಾಗಿ ಎಲ್ಲ ಟಾಸ್ಕಿನಲ್ಲಿ ಭಾಗವಹಿಸುತ್ತಿದ್ದಾರೆ. ಆದರೆ ಅವರನ್ನು ಕಂಡು ಉರ್ಕೊಳ್ಳೋರು ತುಂಬ ಜಾಸ್ತಿ. ಸೊ ಹಾಗಾಗಿ ಅವರ ಬಗ್ಗೆ ಅಲ್ಲಿ ಇಲ್ಲಿ ಚಾಡಿಯನ್ನು ಹೇಳುತ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಚಂದನ್ ಶೆಟ್ಟಿ ಅವರು ಮೊನ್ನೆ ನಡೆದ ಒಂದು ಟಾಸ್ಕಿನಲ್ಲಿ ಅನುಪಮ ಅವರ ಬಳಿ ಹೋಗಿ, ನಂದೇ ಏನೇ ತಪ್ಪಿದ್ದರೂ ಕ್ಷಮಿಸಿಬಿಡಿ, ನಾನು ನಿಮ್ಮ ಕಾಲಿಗೆ ಬೀಳುತ್ತೇನೆ ಎಂದು ಕೇಳಿಕೊಂಡರು. ಸೊ ಸ್ನೇಹಿತರೆ, ನಿಮಗೇನನ್ಸುತ್ತೆ, ಅನುಪಮ ಗೌಡ ಅವರು ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಯೋಚಿಸಿ ತುಂಬ ಬುದ್ಧಿವಂತಿಕೆಯಿಂದ ಆಡ್ತಾ ಇದ್ದಾರೆ ಅನಿಸುತ್ತಾ? ಸೊ ಹಾಗಿದ್ದರೆ ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ಒಳ್ಳೊಳ್ಳೆಯ ಒಂದು ಅಪ್ಡೇಟ್ಸನ್ನು ನಾವು ನಿಮಗೆ ತರ್ತಾ ಇರ್ತೀವಿ.